ನಮಸ್ಕಾರ ಜರ್ನಿ ಆಫ್ ಧೀರ ಸಾಮ್ರಾಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆ ಇರೋದು ಧೀರ ಸಾಮ್ರಾಟ್ ಚಿತ್ರದ ನಿರ್ಮಾಪಕರಾದಂಥ ಗುರು ಬಂಡಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವರು ನಮಗೆ ತುಂಬ ಇಂಪಾರ್ಟೆಂಟ್, ಹುಷಾರಾಗಿ ಮಾತಾಡಿಸ್ಬೇಕು, ಯಾಕಂದರೆ ಎಲ್ಲ ಕೆಲಸ ಆಗೋದು ನಿರ್ಮಾಪಕರ ಕಡೆಯಿಂದ, ಪೇಮೆಂಟ್ ಬರೋದು ಅವ್ರ ಕಡೆಯಿಂದನೇ. ಓಕೆ ಸರ್, ಜೋಕ್ಸ್ ಅಪಾರ್ಟ್, ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ವರ್ಷಗಳ ಶ್ರಮ, ಈಗ ಧೀರ ಸಾಮ್ರಾಟ್ ತೆರೆಗೆ ಬರೋದಕ್ಕೆ ಸಿದ್ಧ ಆಗಿದೆ. ಸೊ ಈ ದೊಡ್ಡ ಜರ್ನಿ ಅಂತಲೇ ನಾನು ಕರಿತೀನಿ, ಯಾಕಂದರೆ ತುಂಬ ಹಿಂದೆ ಶುರು ಮಾಡಿದ್ವಿ, ಸಾಕಷ್ಟು ಅಡೆತಡೆಗಳನ್ನ ಮೀರಿ ಮತ್ತೆ ಈಗ ತೆರೆಗೆ ಬರೋಕ್ಕೆ ಸಿದ್ಧ ಆಗಿದೆ. ಸೊ ಈ ದೊಡ್ಡ ಜರ್ನಿನ ನೀವು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀರಿ? ಫಸ್ಟ್ ಬಂದಾಗ ಪವನ್ ಸರ್ ಅವರು ನಮ್ಮ ಮೀಟ್ ಮಾಡಿದ್ರು ಅಲ್ಲಿ ಗಾಂಧಿನಗರದಲ್ಲಿ. ಬಂದು ಸಿಕ್ಕಾಗ ಬಂದು ಒಂದು ಲೈನ್ ಸ್ಟೋರಿ ಹೇಳಿದ್ರು, ಅದೇ ಈ ಥರ ಹಿಂಗಿದೆ ಸರ್, ಹಿಂಗೆ ಹಿಂಗೆ ಮಾಡೋಣ ಹಿಂಗೆ ಅಂತೇಳಿ. ಫಸ್ಟ್ ಡೇ ಅದು ಬಂದಾಗ ಅವರು ಇಂಪ್ರೆಷನ್ನು, ಅವರೊಂದು ಪಾಸಿಟಿವ್ನೆಸ್ಸು ಅಂತ, ಮತ್ತು ಅದು ಬಿಟ್ಟು ಅವ್ರದ್ದೊಂದು ಸ್ಟೋರಿ ತುಂಬಾ ಇಷ್ಟ ಆಯಿತು ನನಗೆ. ಸೊ ಅವತ್ತೇ ನಾನು ಏನಂದೆ, ಮಾಡೋಣ ಬ್ರದರ್, ಚೆನ್ನಾಗಾಗಲಿ ಮಾಡೋಣ, ಒಂಚೂರು ಚೇಂಜಸ್ ಇದೆ ನೋಡಿಕೊಂಡು ಎಲ್ಲ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅಂತಂದ್ವಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು, ಅಂದರೆ ಒಂದು ಬುನಾದಿ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಮೀಟಿಂಗ್ಸು, ಆಮೇಲೆ ಕೂತ್ಕೊಂಡ್ವಿ, ಎಲ್ಲ ಮಾಡಿದ್ವಿ. ಅವಾಗ ಬೇರೆ ಬೇರೆ ರೀತಿ ಒಂದು ಬೇರೆ ಸಿನಿಮಾ, ಅಂದರೆ ಚೇಜರ್ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ, ಅದಕ್ಕೆಲ್ಲ ಡಿಸೈನ್ ಮಾಡಿಸಿದ್ವಿ. ಅದಾದಮೇಲೆ ಒಂದು ಗುರಿಯ ಕತೆ ಅಂತ ಮಾಡಿದ್ವಿ. ಸುಮಾರು ಅದಾದಮೇಲೆ ನಮ್ಗೆ ಇವೆರಡೂ ಇಷ್ಟ ಆಗಿಲ್ಲ, ಮಾತಾಡ್ಕೊಂಡ್ವಿ ಸರ್ ನಾವು, ಬೇಡ ಬ್ರದರ್ ಬೇಡ ಬೇಡ, ನೋಡೋಣ ಇನ್ನೊಂದು ಚೂರು ಸ್ಟ್ರಾಂಗ್ ಆಗಬೇಕು, ಯಾಕಂದರೆ ಕಂಟೆಂಟ್ ತುಂಬ ಸ್ಟ್ರಾಂಗ್ ಇದೆ, ನೀವು ಒಂದು ಟೈಟಲ್ ಚೆನ್ನಾಗಿ ಕೊಟ್ಟಿಲ್ಲ ಅಂದರೆ ನಮ್ಗೆ ಅದು ಯಾಕೋ ಇದು ಅನಿಸ್ತಿಲ್ಲ ಅಂತೇಳಿ ಏನು ಮಾಡಿದೆ. ಸ್ವಲ್ಪ ಟೈಮ್ ತೊಗೊಂಡ್ವಿ, ಒಂದು ಅಟ್ಲೀಸ್ಟ್ ಒಂದು ಒಂದು ತಿಂಗಳ ತನಕ ಟೈಟಲ್ ಏನು ಮಾಡೋಣ, ಈ ಟೈಟಲ್ ಏನು ಮಾಡೋಣ ಅಂತ ಅಂದ ತಕ್ಷಣ ಒಂದು ವೀರ ಸಾಮ್ರಾಟ್ ಮತ್ತು ಧೀರ ಸಾಮ್ರಾಟ್ ಅಂತ ಹಿಂಗೆ ಒಂದು ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಮಾಡಿದಾಗ ಅದು ಟೈಟಲ್ ತೊಗೊಂಡೋಗಿ ನಾನೊಬ್ಬರು ನಂಬೋರನ್ನ ತೋರಿಸಿದೆ. ತೋರಿಸಿದ ತಕ್ಷಣ ಏನಂದರು, ತುಂಬ ಚೆನ್ನಾಗಿದೆ, ಫೋರ್ಸ್ಫುಲ್ ಇದೆ, ಸೊ ಈ ಟೈಟಲ್ನ ಇಡಿ, ತುಂಬ ಚೆನ್ನಾಗಾಗುತ್ತೆ. ಒಂದು ಲೈನ್ ಈ ಥರ ಸ್ಟೋರಿ ಹೇಳಿದಾಗ ಸ್ಟೋರಿಗೂ ಒಂಚೂರು ಅಂದರೆ ಫೋರ್ಸ್ಫುಲ್ಲಾಗಿ ಒಂದು ಟೈಟಲ್ ಇತ್ತು, ತುಂಬ ಚೆನ್ನಾಗಾಗುತ್ತೆ ಇಡಿ ಅಂತಂದೆ. ಅವಾಗ ನಮ್ಮ ಪವನ್ ಬ್ರದರ್ ಏನಂದರು, ಆಯಿತು ಬ್ರದರ್ ಮಾಡೋಣ, ಬಟ್ ನಾನು ಒಂದು 4 ಜನಕ್ಕೆ ಕೇಳ್ತೀನಿ ಅಂತಂದರು. ಕೇಳ್ತೀನಿ, ಆಯಿತು ಬ್ರದರ್ ಕೇಳಿ ಅಂತಂದೆ. ಎಕ್ಸ್ವಜೆಡ್ ಯಾರ್ಯಾರೋ ಒಂದು ಕೆಲವೊಬ್ಬರು, ಏ ಈ ಸಿನಿಮಾದು ಈ ಟೈಟಲ್ ಇಡೋಕೆ ಹೋಗ್ಬಾರ್ದು, ನೀವು ಹೊಸಬ್ರು ಮಾಡ್ತಿದ್ದೀರಾ ಸಿನಿಮಾ, ಹಾಗೆ ಹಿಂಗೆ ಅಂತ ನೆಗೆಟಿವ್ ಥಾಟ್ಸ್ ಕೊಟ್ಟರು. ಬ್ರದರ್ ನನ್ನ ಜೊತೆ ಮಾತಾಡಿದ್ರು, ಏನಂದರೆ ಈ ಟೈಟಲ್ ಹಿಂಗೆ ಅಂತಿದ್ದಾರೆ ಬ್ರದರ್, ಬೇಡ ಬೇಡವೇ ಬೇಡ, ನೀವು ದೇವರನ್ನು ನಂಬ್ತೀರಾ, ನಾನು ನಂಬ್ತೀನಿ, ಈ ಟೈಟಲಿಂದನೇ ಹೋಗೋಣ ಬ್ರದರ್ ಫಿಕ್ಸ್ ಆಗಿ ಅಂತೇಳಿ ಇಬ್ಬರು, ಅಂದರೆ ಒಂದು ತಿಂಗಳಿಗೆಲ್ಲ ಒಂದು ಡಿಸ್ಕಷನ್ ಮಾಡಿಬಿಟ್ಟು ಧೀರ ಸಾಮ್ರಾಟ್ ಟೈಟಲ್ನೇ ಓಕೆ ಮಾಡಿಬಿಟ್ಟು ರಿಜಿಸ್ಟರ್, ಅಂದರೆ ಫಸ್ಟ್ ರಿಜಿಸ್ಟರ್ ಆಗಿರೋದೇ ಬೇರೆ ಟೈಟಲು, ಅದು ತೆಗೆಸ್ಬಿಟ್ಟು ಧೀರ ಸಾಮ್ರಾಟ್ ಅಂತೇಳಿ ಟೈಟಲ್ ರಿಜಿಸ್ಟರ್ ಮಾಡಿದ್ವಿ. ಅದು ಡಿಸೈನ್ಸ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ, ಡಿಸೈನ್ ನೋಡ್ತಿದ್ದೀರಾ ತುಂಬಾ ಇಷ್ಟ ಆಯಿತು. ಸೊ ಆ ಫೋರ್ಸಿಂದ ಬಂದಿರೋ ಧೀರ ಸಾಮ್ರಾಟ್, ಅಲ್ಲಿಂದ ಆ ಟೈಟಲ್ಗೆ ಏನೇನು ಬೇಕು ಆಟೋಮೆಟಿಕ್ಕಾಗಿ ಅವರು ಅದು ಟೈಟಲ್ಗೆ ಏನೇನು ಬೇಕು ಅದು ತೊಗೊಳ್ತಾ ಹೋಗ್ತು. ಆಮೇಲಿಂದ ಸಿನಿಮಾ ಸ್ಕ್ರಿಪ್ಟಲ್ಲಿ ಒಂದೊಂಚೂರು ಬೇರೆ ಬೇರೆ ಬದಲಾವಣೆಗಳು, ನಮಗೇನೇನು ಬೇಕು ಸಿನಿಮಾದಲ್ಲಿ ಏನೇನಿದ್ದರೆ ಒಂಚೂರು ಚೆನ್ನಾಗಿ ಬರುತ್ತೆ ಅಂದರೆ, ತುಂಬಾ ಕಂಟೆಂಟ್ ಸಿನಿಮಾ ಅಂದರೆ ಇವಾಗ ನಾವು ಎಲ್ಲರೂ ಇಷ್ಟಪಡ್ತಿದ್ರೆ ಕಂಟೆಂಟ್ ಸಿನಿಮಾ, ಮುಂಚೆ ಎಲ್ಲ ಕಮರ್ಷಿಯಲ್ ಸಿನಿಮಾ ಇಷ್ಟಪಡ್ತಿದ್ರು. ನಾವೊಂದು 2-3 ವರ್ಷ ಹಿಂದಗಡೆನೇ ಒಂದು ಕಂಟೆಂಟ್ ಸಿನಿಮಾ ಮಾಡೋಣ ಬ್ರದರ್ ಅಂತಂದಾಗ ಆ ಕಂಟೆಂಟ್ ಸಿನಿಮಾದ ಒಂದು ಸ್ಟೋರಿನೇ ಅವ್ರಿಗೆ ನನಗೆ ಹೇಳಿದ್ರೆ ತುಂಬಾ ಖುಷಿ ಆಯಿತು. ಸೊ ಆ ಕಂಟೆಂಟ್ ಸಿನಿಮಾಗೆ ಒಂದು ಒಳ್ಳೆ ಫೋರ್ಸ್ಫುಲ್ ಟೈಟಲ್ ಸಿಕ್ತು. ಅವಾಗಿಂದ ಧೀರ ಸಾಮ್ರಾಟ್ ಏನು ಬೇಕು ಅದು ಅದನ್ನೇ ತೊಗೊಳ್ತಾ ಹೋಗ್ತಿದೆ. ಸೊ ಫೈನಲಿ ಇಲ್ಲಿ ತನಕ ಬಂದಿದ್ದು. ಎಸ್, ಸೊ ಧೀರ ಸಾಮ್ರಾಟ್ ಸ್ಟೋರಿ ಕೇಳಿದ ಮೇಲೆ ನೀವು ಪ್ರೊಡ್ಯೂಸ್ ಮಾಡೋದಕ್ಕೆ ಒಪ್ಕೊಂಡ್ರಿ ಅಂತ ಹೇಳಿದ್ರೆ ಏನು ಕಾರಣ ಅಂತ ಹೇಳಿ? ಅಂದರೆ ನಾನು ಹೇಳ್ದಲ್ಲ, ಅಂದರೆ ಮೇಡಮ್ ಏನಂದರೆ ಫಸ್ಟ್ ಅವ್ರು ಒಂದು ಮನುಷ್ಯನಲ್ಲಿ ಒಂದು ಸ್ಪಾರ್ಕ್ ಅನ್ನೋದು ಇರುತ್ತೆ. ಆ ಮನುಷ್ಯ ಬಂದಾಗ ಅವ್ರು, ನಾನು ಆ್ಯಕ್ಚುಲಿ ನೀವು ಹೇಳಿದ್ರು ಉದಯ ಮ್ಯೂಸಿಕ್ದು ಅದು ಇದು, ನನಗೆ ಅವ್ರ ಅದರಲ್ಲಿ ಅದೆಲ್ಲ ಬಿಟ್ಟು ಆ ಮನುಷ್ಯನಲ್ಲಿ ಒಂದು ಸ್ಪಾರ್ಕ್ ಕಾಣ್ತು, ಮಾಡೋಣ ಈ ಸಿನಿಮಾ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಏನು ಮಾಡಿದೆ, ಅಷ್ಟರಲ್ಲೇ ಒಂದೇ ಸ್ಪಾಟಲ್ಲೇ ಮತ್ತೆ ಡಿಸ್ಕಷನ್ ಆಗದೇ ಮುಂದಕ್ಕೆ ಹೋದ್ವಿ, ವಿನಃ ಅದೇ ಮಾಡೋಣ ಬೇಡವ ಅಂತ ಹೋಗಿಲ್ಲ. ಒಂದೇ ಅವತ್ತು ಮೀಟಾಗಿ ಒಂದು ಲೈನ್ ಹೇಳಿದ ತಕ್ಷಣ ಓಕೆ ಮಾಡಿದೆ, ಮಾಡೋಣ ಅಂತೇಳಿ. ಓಕೆ, ಸೊ ಡೈರೆಕ್ಟರ್ ನಿಮ್ಮನ್ನ ಫಸ್ಟ್ ಮೀಟ್ ಆದಾಗ ಸ್ಟೋರಿ ಡಿಸ್ಕಷನ್ಗೆ ಅಂತ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ನಾನು ಸಿನಿಮಾ ಮಾಡಬೇಕಂತೇಳಿ ಫಸ್ಟ್ ಸ್ಟೋರಿ ಕೇಳೋಣ ಅಂತ ರಾಕೇಶ್ ಅಂತ ಹೇಳಿದ್ರಲ್ಲ, ಅವ್ರ ಕಡೆಯಿಂದ ಬಂತು. ಅದಾದಮೇಲೆ ಅದು ಹೇಳ್ದಲ್ಲ ಸ್ಟೋರಿ ಅವರು, ಎರಡು ಓಕೆ ಆದ ತಕ್ಷಣ ನನಗೆ ಮುಂದಕ್ಕೆ ಹೋಗೋಣ ಅಂತೇಳಿ ಫೈನಲ್ ಮಾಡಿದ್ವಿ. ಸೊ ಅದೇ ನನಗೇನಂದರೆ ಒಂದು ಮಾಡಬೇಕಂದ್ರೆ ಅಷ್ಟೇ ನಾವು ಏನೇ ಕೆಲಸ ಮಾಡಬೇಕನ್ನೋ ಅಂತವ್ರು. ಓಕೆ, ನಿಮ್ಮ ಧರ್ಮಪತ್ನಿ ಅವರು ಮಿಸಸ್ ಕವಿತಾ ಬಂಡಿ ಅವ್ರ ಬಗ್ಗೆ ಕೇಳ್ತೀನಿ. ಸೊ ಈ ಜರ್ನಿಯಲ್ಲಿ ಅವ್ರು ನಿಮಗೆ ಕೊಟ್ಟಂಥ ಪ್ರೋತ್ಸಾಹದ ಬಗ್ಗೆ ಹೇಳಿ. ಮಿಸಸ್ ಅವರು, ನಮ್ಮ ತಮ್ಮ, ಸುಮಾರು ಜನ, ಅಂದರೆ ಈಗ ಒಬ್ಬರ ಹೆಸರು ಹೇಳೋದಕ್ಕಂತಲ್ಲ, ತುಂಬಾ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದರಲ್ಲಿ ನನ್ನ ಧರ್ಮಪತ್ನಿ, ಅಂದರೆ ಅಫ್ಕೋರ್ಸ್ ಮನೆಯಲ್ಲಿ ಸಪೋರ್ಟ್ ಇರಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಓಕೆ, ಸೊ ತನ್ವಿ ಪ್ರೊಡಕ್ಷನ್ ಹೌಸ್ ಅಂತ ಪ್ರೊಡಕ್ಷನ್ ಹೌಸ್ನ ಶುರು ಮಾಡ್ತೀರಿ, ಒಂದು ಅದ್ಭುತವಾಗಿರುವಂಥ ಲೋಗೋ, ಆ್ಯಂಡ್ ತನ್ವಿ ಪ್ರೊಡಕ್ಷನ್ ಹೌಸ್ ಅಡಿಯಲ್ಲಿ ಧೀರ ಸಾಮ್ರಾಟ್ ಈಗ ಬರ್ತಾ ಇದೆ. ತನ್ವಿ ನಿಮ್ಮ ಮಗಳ ಹೆಸರು, ಮುದ್ದಾದ ಒಂದು ಹೆಸರು. ಸೊ ತನ್ವಿ ಪ್ರೊಡಕ್ಷನ್ ಹೌಸ್ನ ವಿಷನ್ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಒಂದು ನಾವು ಒಂದು ಫಸ್ಟ್ ಪ್ಲ್ಯಾನ್ ಮಾಡಿದಾಗ ಅದೇ ತನ್ವಿ ಮಗಳ ಹೆಸರಲ್ಲಿ, ಅಂದರೆ ಒಂದು ಹೇಳ್ದ್ನಲ್ಲ ಮೇಡಮ್,
ಒಂದು ಪಾಸಿಟಿವ್ನೆಸ್ ಅಂದರೆ ನಾನು ಹುಟ್ಟಿದ ತಕ್ಷಣ ನನಗೊಂದು ಚೂರು ನನ್ನ ಲೈಫಲ್ಲಿ ನಮ್ಮೊಂದು ಫ್ಯಾಮಿಲಿಯಲ್ಲಿ ಚೇಂಜಸ್ ಆಯ್ತಾ ಬಂತು. ಆವಾಗಿಂದ ನನಗೇನಿದೆ ಒಂದು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋ ಟೈಮಲ್ಲಿ ಆ ನೇಮಿಂದ ಹೋದರೆ ಏನಾದರೂ ಒಳ್ಳೇದಾಗುತ್ತೆ ಅಂದ್ಕೊಂಡು ನಾವೇನು ಮಾಡಿದ್ವಿ, ಅವಳು ಫಸ್ಟ್ ಅಂದರೆ ಅವ್ರ ಮ್ಯಾಗ ಇರೋ ಲವ್ ಅಂದರೆ ಅವಳನ್ನು ನಾನು ನಮ್ಮನ್ನು ಕಾಣ್ತೀನಿ, ನಾನು ಅವ್ರ ಮೇಲಿರೋ ಲವ್ ಮತ್ತು ಒಂದು ಏನಾದರೂ ಒಂದು ಪಾಸಿಟಿವ್ ತೊಗೊಂಡೋದಾಗ ನಮ್ದು ಏನು ಮಾಡ್ತಕ್ಕಂಥ ಕೆಲಸನೂ ಪಾಸಿಟಿವ್ ಆಗುತ್ತೆ ಅನ್ನೋ ಕಾರಣಕ್ಕೆ ತನ್ವಿ ಪ್ರೊಡಕ್ಷನ್ ಅಂತೇಳಿ ಇದು ಮಾಡಿದ್ವಿ. ಲೋಗೋ ಬಂದುಬಿಟ್ಟು ಪವನ್ ಸರ್ ಮಾಡಿ ನೀಟಾಗಿ. ಓಕೆ, ಸೊ ನಿರ್ಮಾಪಕರಾಗಿ ನೀವು ಜರ್ನಿನ ಶುರು ಮಾಡಿದಾಗಿನಿಂದ ಈವಾಗ ಅಂತ ತಗೊಳ್ಳೋದಾದರೆ ನಿರ್ದೇಶಕರೊಂದಿಗೆ ನಿಮ್ಮ ಬಾಂಡಿಂಗ್ ಹೆಚ್ಚಾಗಿದೆಯಾ, ಹೇಗಿದೆ? ಅಂದರೆ ಅವರು ನಿರ್ದೇಶಕ ಅಂತೇಳಿ ಸಿನಿಮಾಗೆ ಅಷ್ಟೇ ಅನಿಸ್ಕೋತಾರೆ, ನಾವಿಬ್ಬರು ಬ್ರದರ್ ಫ್ರಮ್ ಅನದರ್ ಮದರ್ ಅಂತೇಳಿ ಅದೇ ಸುಮಾರು ಸಲ ಅವರು ಅದ್ರ ಜಗಳ ಆಡಿದ್ವಿ, ಎಲ್ಲನೂ ಮಾಡಿದ್ವಿ. ಅವ್ರು ಸಿನಿಮಾ ಬಿಟ್ಟು ಡೈರೆಕ್ಷನ್ ವಿಷಯದಲ್ಲಿ ಬಂದಾಗ ಅವರು ಡೈರೆಕ್ಷನ್ ಡೈರೆಕ್ಟರ್ ಅಂತ ಹೇಳಿ ಅನ್ಕೋತೀವಿ. ಬಟ್ ಈ ಸಿನಿಮಾಕ್ಕೂ ಮಿಗಿಲಾದ ಸಂಬಂಧ ನಮ್ಮದು ಪವನ್ ಸರ್ ಅವ್ರದ್ದು ಇದೆ ಅಂತ. ಎಸ್, ಸೊ ನಿರ್ಮಾಣ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ ಯಾವುದೇ ಸಿನಿಮಾ ಆಗಲಿ. ಸೊ ಈ ನಿರ್ಮಾಣ ಅನ್ನೋ ಜವಾಬ್ದಾರಿ ನೀವು ತೊಗೊಂಡ ಮೇಲೆ ಏನೇನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ? ಅಂದರೆ ಈಗ ನಂದು ಒಂದೇ ಮ್ಯಾಥ್ ಹೇಳಬೇಕಂದ್ರೆ ಮೇಡಮ್, ಕಷ್ಟನ ಹೇಳ್ಕೋಬಾರ್ದು ಅಂತ ನಂದೊಂದು ಮೇನ್. ಅದಕ್ಕೆ ಏನೇ ಕಷ್ಟ ಆದರೂ ಏನೇ ಆದರೂ ಒಂದು ಚಾಲೆಂಜಿಂಗಾಗಿ ಮಾಡಿದ್ದೀವಿ. ಸೊ ಫೈನಲಿ ನಾವು ಏನು ಅಂದ್ಕೊಂಡಿದ್ದೀವಿ ಅದು ತೋರಿಸ್ತೀವಿ, ಮಾಡಿ ಸಿನಿಮಾದಲ್ಲಿ ನೋಡಿ ತುಂಬ ಇಷ್ಟಪಡ್ತೀರಾ. ಬಟ್ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಸುಮಾರು 3 ವರ್ಷದಿಂದ ಸುಮಾರು ಕಷ್ಟಗಳಾಗಿರುತ್ತೆ, ಸುಮಾರು ನಮಗೆಲ್ಲ ಸ್ಟ್ರಗಲ್ಸು ಆಗಿರುತ್ತೆ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಮಗೇನಂದರೆ ಮುಂದಕ್ಕೆ ಹೋಗೋದಷ್ಟೇ ನನಗೆ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ ಸದ್ಯ ನನ್ನ ಪರ್ಸ್ನಲ್ ಒಪಿನಿಯನ್. ಓಕೆ, ಸೊ ಈ ಪ್ರಾಜೆಕ್ಟ್ ಶುರುವಾಗೋದಕ್ಕೆ ಮುಂಚೆ ನೀವೇನು ಅಂದ್ಕೊಂಡಿದ್ರೆ ಈ ಪ್ರಾಜೆಕ್ಟ್ ಈಗ ಕಂಪ್ಲೀಟಾಗಿ ರಿಲೀಸ್ಗೆ ರೆಡಿ ಇದೆ, ಏನೆಲ್ಲ ಓಡ್ತಿದೆ ನಿಮ್ಮ ಮೈಂಡಲ್ಲಿ? ಅಂದರೆ ಫಸ್ಟ್ ಮುಂಚೆ ಸ್ಟಾರ್ಟ್ ಮಾಡಿದಾಗಲೇ ಇನ್ನೂ ಬೂಮಾಗಿ ಬರಬೇಕಂತ ಅಂದ್ಕೊಂಡಿದ್ವಿ. ಸೊ ಡ್ಯೂ ಟು ಕೋವಿಡ್ ರೀಸನಿಂದ ಒಂಚೂರು ಲೇಟ್ ಆಯಿತು. ಬಟ್ 100% ನಾವು ಇದೇ ಥರ ಬರ್ತೀವಿ ಅಂತ ಅಂದ್ಕೊಂಡಿದ್ವಿ. ಇವಾಗ ಇನ್ನೂ ಜಸ್ಟ್ ಸ್ಟಾರ್ಟಪ್ಪು, ಇದು ಪ್ರಮೋಷನೇ ಬೇರೆ ಥರ ಪ್ಲ್ಯಾನ್ ಮಾಡಿ ನೀಟಾಗಿ ಒಂಥರ ಅಂದರೆ ನಾವು ಈಗಿನ ಇದ್ದ ಸಿಚುವೇಷನ್ಗೆ ಹೆಂಗಂದರೆ ಸಿನಿಮಾ ಮಾಡೋದಕ್ಕಿಂತ ಪ್ರಮೋಷನ್ ನೀಟಾಗಿ ಮಾಡ್ಕೊಂಡು ಜನರಿಗೆ ಈ ಸಿನಿಮಾ ಬಂದಿದೆ, 100ರಲ್ಲೊಂದು ಸಿನಿಮಾ ಆಗೋದ್ಬಾರ್ದು, 100ರಲ್ಲಿ ಒಂದೇ ಒಂದು ಸಿನಿಮಾ ನಮ್ದು ಆಗಬೇಕಂತೇಳಿ ಪ್ರಮೋಷನ್ ಬೇರೆ ಥರ ಸ್ಟ್ರಾಟಜಿ ಮಾಡ್ತಿದ್ದೀವಿ. ನೀಟಾಗಿ ಪ್ರಮೋಷನ್ ನಮ್ಮ ಪವನ್ ಸರ್ ಜೊತೆಗಿದ್ದಾರೆ, ಸುಮಾರು ಜನ ನಮ್ಮೆಲ್ಲ ಟೀಮ್ ಇದೆ, ಒಂಥರ ನೀಟಾಗಿ ಮಾಡಿಕೊಂಡು ಪ್ರಮೋಷನ್ ಮಾಡ್ಕೊಂಡು ರಿಲೀಸಿಗೆ ಬರ್ತೀವಿ. ಓಕೆ, ಈಗ ಫೈನಲ್ ಔಟ್ಪುಟ್ನ ನೋಡಿದ್ದೀರಾ, ಈ ಫೈನಲ್ ಔಟ್ಪುಟ್ಗೆ ನಿಮ್ಮ ಫೈನಲ್ ರಿಯಾಕ್ಷನ್ ಏನಾಗಿರುತ್ತೆ? ಫೈನಲ್ ಅಂದರೆ ನಮ್ಮ ಫಸ್ಟೇ ಅವರಲ್ಲಿ ಕಾನ್ಫಿಡೆಂಟ್ ಇತ್ತು. ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಬೇಕಂದಾಗ ಅದೇ ಸ್ಟಾರ್ಟ್ ಮಾಡಿದ್ವಿ, ಎಲ್ಲ ಓಕೆ ಆಯಿತು. ಪವನ್ ಸರ್ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತೀನಿ ಅಂದರು. ನಾನು ಹೇಳಿದ್ನಲ್ಲ ಮೇಡಮ್, ಅವ್ರದ್ದು ಏನು ಜರ್ನಿ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಆ ಮನುಷ್ಯ ಅವ್ರ ಫೇಸ್ ಅಷ್ಟೇ ನನಗೆ ಗೊತ್ತಿತ್ತು. ಒಂದು ಕ್ಯಾರೆಕ್ಟರ್ ಮಾಡ್ತೀನಿ ಅಂತಂದರು, ಮಾಡ್ತೀನಿ ಅಂದಾಗ ನನಗೆ ಅದು ಒಲ್ಲದ ಮನಸ್ಸಿನಿಂದ ಓಕೆ ಅಂದೆ. ಇರೋದು ಹೇಳಬೇಕು, ಯಾಕಂದರೆ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ಇರೋದೇ ಹೇಳಬೇಕು. ಒಲ್ಲದ ಮನಸ್ಸಿನಿಂದ ಓಕೆ ಅಂದೆ. ಅದಾದಮೇಲೆ ನನಗೆ ಏನೋ ಮಾಡ್ತಾರೆ, ಏನೋ ಆಗುತ್ತೋ ಏನೋ ಗೊತ್ತಿರಲಿಲ್ಲ. ಬಟ್ ಅವ್ರ ಮೇಲೆ ಒಂದು ಕಾನ್ಫಿಡೆಂಟ್ ಇತ್ತು, ಏನಾದರೂ ಏನಾದರೂ ಮನುಷ್ಯ ಒಪ್ಕೊಂಡಿದ್ದಾನಂದ್ರೆ 100% ಮಾಡ್ತಾನೋ, ಅದೊಂದೇ ಕಾನ್ಫಿಡೆಂಟು. ಬಟ್ ಆ್ಯಕ್ಟಿಂಗ್ ಮಾಡ್ತಾರಿಲ್ಲೋ ನನಗೆ ಗೊತ್ತಿರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಫಸ್ಟಲ್ಲಿ ಶೂಟ್ ಆದಾಗ ನೋಡಿದಾಗಲೇ ಗೊತ್ತಿತ್ತು, ಸೂಪರ್, ಎಲ್ಲರೂ ಮೀರ್ಸ್ ಅಂತ ಒಂದು ಒಳ್ಳೆ ಖಳನಟ ಸಿಗ್ತಾನೆ ಈ ಸಿನಿಮಾ ಆದಮೇಲೆ ಅಂತ ನನಗೆ ಫಸ್ಟ್ ಡೇ ಶೂಟ್ ಆದಾಗಲೇ ಗೊತ್ತಾಯ್ತು. ಓಕೆ, ಸೊ ನಿರ್ಮಾಪಕರಾಗಿ ಒಬ್ಬ ನಿರ್ಮಾಪಕನಿಗೆ ಇರಬೇಕಾದಂಥ ಸ್ಕಿಲ್ಸ್ ಇವು ಅನ್ನೋದಾದರೆ ಯಾವುದನ್ನ ತಗೊಳ್ತೀರಿ? ಅಂದರೆ ಸಿನಿಮಾ ಈ ಸಿನಿಮಾ ನನಗೆ ಅದೇ ನಿರ್ಮಾಪಕನಾಗಿ ಎಲ್ಲನೂ ಗೊತ್ತಾಯ್ತು ನಮ್ಮ, ಯಾಕಂದರೆ ಪ್ರತಿಯೊಂದು ಜರ್ನಿಯಲ್ಲೂ ಪವನ್ ಬ್ರದರ್ ಜೊತೆಗಿದ್ದೆ. ಒಂದೇನು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಡೈರೆಕ್ಷನ್ ಟೀಮಲ್ಲಾಗಿರ್ಬೋದು, ಪ್ರತಿಯೊಂದು ಎಲ್ಲ ಜೊತೆಗಿದ್ದಾಗ ಗೊತ್ತಾಯಿತು. ಸಿನಿಮಾ ಅಂದರೆ ಕಂಟೆಂಟಿಗೆ ಮತ್ತು ಒಳ್ಳೆ ಡೈರೆಕ್ಟರ್ಸ್ಗೆ ಸಪೋರ್ಟ್ ಮಾಡಬೇಕು, ಆ ನಿರ್ಮಾಪಕನ ಆ ಸ್ಕಿಲ್ ಇರಬೇಕಷ್ಟೇ. ಆ ಸ್ಕಿಲ್ ಇತ್ತಂದ್ರೆ 100% ಒಂದು ಒಳ್ಳೆ ಸಿನಿಮಾ ಕೊಡ್ತಾನೆ. ಕಷ್ಟಪಟ್ಟು ಮಾಡಿದ್ದೀವಿ ಸಿನಿಮಾ, ರಿಲೀಸ್ ಆಗ್ತಿದೆ, ತಾವೆಲ್ಲರೂ ನೋಡಿ ಹರಿಸಿ ಹರಿಸ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ನಮ್ಮ ಕಡೆಯಿಂದ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ. ಥ್ಯಾಂಕ್ ಯು.